ಚಿಂಚೋಳಿ ತಾಲೂಕಿನ ಐನಾಪುರ ಏತ ನೀರಾವರಿಯಿಂದ ಐನಾಪುರ ಗ್ರಾಮಕ್ಕೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿ ವೇದಿಕೆಯ ಸಂಚಾಲಕರಾದ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಚಿಟಗುಪ್ಪ ಹಾಗೂ ಚಿಂಚೋಳಿಗೆ ಸಂಪರ್ಕಿಸುವ ರಸ್ತೆ ಮೇಲೆ ಕುಳಿತು ಧರಣಿ ನಡೆದ ಘೋಷಣೆಯನ್ನ ಕೂಗಿ ಪ್ರತಿಭಟಿಸಿದರು. ಧರಣಿಯಲ್ಲಿ ಹೋರಾಟಗಾರರಾದ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಶರಣಬಸಪ್ಪ ಮಮ್ಮಶೆಟ್ಟಿ, ಜೆಡಿಎಸ್ ಹಿರಿಯ ಮುಖಂಡರಾದ ಹನುಮಂತ ಪೂಜಾರಿ, ಮಾನವ ಬಂಧುತ್ವ ತಾಲೂಕಾ ಸಂಚಾಲಕರಾದ ಕಾಶಿನಾಥ ಸಿಂಧೆ ಸೇರಿದಂತೆ ಅನೇಕ ಜನ ಹೋರಾಟಗಾರರು ಮಾತನಾಡಿದರು. ಪ್ರಮುಖ ಬೇಡಿಕೆಯ ಮನವಿ ಪತ್ರವನ್ನು ಐನಾಪುರ ನಾಡ ಕಚೇರಿಯ ಉಪತಹಶೀಲ್ದಾರರಾದ ಸೋಮಣ್ಣ ಅವರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿದರು. ಮುಲ್ಲಮಾರಿ ಕಾರ್ಯನಿರ್ವಾಹಕ ಅಭಿಯಂತಕ ಹನುಮಂತಪ್ಪ ಪೂಜಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಭಿಯಂತಕ ಮಹಮ್ಮದ್ ಬಾಷಾ, ಸಣ್ಣ ನೀರಾವರಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತಕ ಶಿವಶರಣಪ್ಪ ಕೇಶ್ವಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಾಗಿದ್ದರು. ಪ್ರತಿಭಟನೆಯಲ್ಲಿ ವಿಠಲ್ ಕುಸಾಳೆ, ಗುರು ಸಂದೇಶ ಕುಣೇನ್, ಗೌರಿಶಂಕರ್ ಕಿನ್ನಿ, ಜಗನ್ನಾಥ್ ಅನವಾರ್ಕರ್ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು. ಪ್ರತಿಭಟನಾಕಾರರಿಗೆ ಚಿಂಚೋಳಿ ಪೊಲೀಸ್ ಠಾಣೆಯ ವೀರಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಶೇಖ್ ಭಕ್ತಿಯಾರ್ ಜಾಗೀರ್ದಾರ್, E7 ನ್ಯೂಸ್, ಚಿಂಚೋಳಿ. ಅವ್ರು ನಮಗೆ ಸಂಪರ್ಕ ಮಾಡಿದಾಗ ನಾವು ಮಮ್ ಶೆಟ್ಟಿ ಸರ್ ಅವ್ರು ನಾವು ಕುಂತಕಸ್ ಏನಪ್ಪ ಅಂದ್ರೆ ಒಂದು ಮಾತಾಡಿದ್ವಿ ಸರ್, ಆಯ್ತು ಮಾಡಮ್ರಿ ಅಂತ. ಮಮ್ ಶೆಟ್ಟಿ ಸರ್ ಇವೇ ಜೀವನವಾಗಿ ಅವ್ರ ಜೀವನ ರೈತರಿಗೆ ಮುಳುಪಾಕಿಟ್ರ ಅಂತ ತಾಲೂಕಿನಲ್ಲಿ ಮೇತ್ ಮುಲ್ಲಾಮಾರಿ ನೀರಾವರಿ ಡ್ಯಾಮ್ ಹುಟ್ಟಿದ 1972ರಿಂದ ಅಂದಿನ ಹಿಂದಿನ ತನಕ ಕೂಡ ಈ ರೈತರ ಜಮೀನ್ ಹೆಸರಿನಲ್ಲಿ ರೈತರ ಜಮೀನುಗಳಿಗೆ ನೀರು ಬಿಡುತ್ತೀವಿ ಅಂತೇಳಿ ರೈತರ ಹೆಸರಿನಲ್ಲಿ ಸುಮಾರು ಅಂದಾಜು 400 ಕೋಟಿ ಅಧಿಕ ಹಣವನ್ನು ಖರ್ಚು ಮಾಡಿರ್ತಕ್ಕಂತ ಇವತ್ತಿನ ನಮ್ಮ ದೌರ್ಭಾಗ್ಯ ದುರಂತ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ 400 ಕೋಟಿ ರೂಪಾಯಿ ತಿರುಪತಿ ಗುಂಡಿಗೆ ಹಾಕಿದ್ರು, ಯಾರು ಪಂದ್ಯ ನಾಮ ಮಾಡಿರುತ್ತೆ ಅಂತೇಳಿ 400 ಕೋಟಿ ರೂಪಾಯಿ ಹಣ ಖರ್ಚಾದ್ರೂ ಕೂಡ ರೈತರ ಜಮೀನುಗಳಿಗೆ ಕೂಡ ತುಂಬ ನೀರಾಸಲಿಲ್ಲ ಅಂತಕ್ಕಂಥದ್ದು ತುಂಬಾ ಖೇದಕರ ಸಂಗತಿ. ಮಮ್ಮಶೆಟ್ಟಿ ಸರ್ ನಮಸ್ಕಾರ. ಈಗ ತಾವು ಈ ಏತ ನೀರಾವರಿಯ ಬಗ್ಗೆ ಬೆಂಬಲ ವ್ಯಕ್ತಪಡಿಸಿ ಹೋರಾಟ ಮಾಡ್ತಾ ಇದ್ದೀರಿ ಐನಾಪುರ ಏತ ನೀರಾವರಿದು, ಇದ್ರ ಬಗ್ಗೆ ತಾವೇನು ಹೇಳಬಯಸ್ತೀರಾ? ಇವತ್ತು ಐನಾಪುರ ಭಾಗ ಬಹಳ ಅತಿ ಹಿಂದುಳಿದ ಪ್ರದೇಶದ ಭಾಗ. ಈ ಭಾಗದ ರೈತರು ಒಂದು ಕನಸಿದೆ, ಆ ಕನಸನ್ನ ನನಸು ಮಾಡಕ್ಕೆ ಸರ್ಕಾರ ಮುತುವರ್ಜಿ ವಹಿಸಬೇಕು ಅಂತಕ್ಕಂತ ವಿಷಯನ ನಾವು ಒತ್ತಾಯ ಮಾಡ್ತಾ ಇದೀವಿ. ಈ ಭಾಗದ ರೈತರು ಕೇವಲ 6,000 ಹೆಕ್ಟರ್ ಮಾತ್ರ ಮೊದಲಿತ್ತು, ಈಗ 10,000 ಹೆಕ್ಟರ್ ಬಂದ್ಬಿಟ್ಟಿದೆ. ಆ 10,000 ಹೆಕ್ಟರ್ ರೈತರ ಜಮೀನುಗಳಿಗೆ ನೀರ್ ಹರಿಸಬೇಕಂದ್ರೆ ಒಂದೇ ಉದ್ದೇಶ, ಬೇರೆ ಏನೂ ಅಲ್ಲ. ಆ ರೈತರ ಜಮೀನುಗಳಿಗೆ ನೀರ್ ಹರಿಸಬೇಕಂದ್ರೆ ಆ ಡಿಪಾರ್ಟ್ಮೆಂಟ್ ಏನಿದೆ ಚಿಂಚೋಳಿ ತಾಲೂಕಿನ ಮುಲ್ಲಾಮರಿ ಎತ್ತ ನೀರಾವರಿ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ ಗೆ 200 ಕೋಟಿ ರೂಪಾಯಿನ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು, ಆ ರೈತರ ಕನಸನ್ನ ನನಸು ಮಾಡಬೇಕು, ರೈತರ ಜಮೀನುಗಳಿಗೆ ನೀರ್ ಹರಿಸಬೇಕು. ಈಗ ಸಮಸ್ಯೆಗಳು ಯಾವ್ಯಾವ ಸಮಸ್ಯೆಗಳು ತಗೊಂಡು ಕೂತಿರ ನೀವು? ನಾವು ಮುಖ್ಯವಾಗಿ 200 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು, ಆ ಜಮೀನುಗಳಿಗೆ ನೀರ್ ಹರಿಸಬೇಕು. ಆಮೇಲೆ ಇವರಿಗೆ ರೈತರಿಗೆ ಇವತ್ತು ನೀರು ಹಣ ಬಿಡುಗಡೆ ಮಾಡಲಾರ್ದೇನೆ ಪೆಂಡಿಂಗ್ ಏನಾಕಿದೆ ಸರ್ಕಾರ ತಡೆ ಹಿಡಿದಿದೆ, ಆ ನೀತಿಯನ್ನ ಕೈಬಿಡಬೇಕು ಅಂತ. ಇಲ್ಲ, ಈಗ ಎಷ್ಟೋ ಸರ್ಕಾರಗಳು ಬಂದ್ ಹೋದು, 100,000 ಹೋರಾಟಗಳು ನಿಮಗಾಗ್ಯಾವ, ಆದ್ರೆ ಇಲ್ಲಿವರೆಗೆ ಅದು ಸಫಲತೆ ಕಾಣಿಲ್ಲ. 6,000 ಹೆಕ್ಟರ್ ಮಾತ್ರ ಇವತ್ತು ಈ ಪ್ರದೇಶದ ರೈತರ ಜಮೀನುಗಳಿಗೆ ನೀರು ಉಣಿಸಬೇಕನ್ನುವಂಥದ್ದಿತ್ತು. ಹೋರಾಟದ ಭಾಗವಾಗಿನೇ ಇವತ್ತು 4,000 ಹೆಕ್ಟರ್ ಅನ್ನ ಎಡಿಷನಲ್ ಹೆಚ್ಚಿಗೆ ಮಾಡಕ್ಕೆ ಅದು ಸಾಧ್ಯ ಆಗಿದೆ ಅಂತ ಮಾತನ್ನ ಹೇಳಿದ್ರು. ಇಲ್ಲ, ತಾವು ಕೂಗಿದಂತ ಧ್ವನಿ ಸರ್ಕಾರ ಕೇಳ್ತಾ ಇದೀಯ? ಒಂದು ಸರ್ಕಾರ ಗಮನಕ್ಕೆ ತರಕ್ಕೆ ಇವತ್ತು ಹೋರಾಟ ಮಾಡೋದ್ರ ಮೂಲಕ ಇಂಟೆಲಿಜೆನ್ಸ್ ಇದೆ, ಪೊಲೀಸರು ಇದ್ದಾರೆ, ಅಧಿಕಾರಿಗಳಿಗೆ ಮನವಿ ಪತ್ರನ ಸರ್ಕಾರಕ್ಕೆ ಮನವಿ ಪತ್ರನ ಸಲ್ಲಿಸ್ತಾ ಇದೆ. ಈಗಾಗಲೇ ಅನೇಕ ಪಕ್ಷದ ನಾಯಕರುಗಳಲ್ಲಿ ತಮ್ಮ ನಿಯೋಗ ಹೋಗಿ ಮನವಿ ಮಾಡಿದೆ, ಆದರೂ ಕೂಡ ಯಾವುದೇ ನಿಯೋಗ ಸ್ಪಂದನೆ ಮಾಡಿಲ್ಲ, ಏನಂತೀರಿ ಇದಕ್ಕೆ? ಒಂದು ವೇಳೆ ಮುಂದಿನಿಂದಲೇ ಆ ತರ ಹೋರಾಟಗಳ ಅಂತ ಬೇಡಿಕೆಗಳನ್ನ ಈಡೇರಿಸಕ್ಕೆ ವಿಫಲರಾದ್ರು ಅಂದ್ರೆ ಅವರು ಮಂತ್ರಿಗಳ ಮನೆಯಾದ್ರೆ ಇವತ್ತು ಸರ್ಕಾರದ ಎದುರುಗಡೆ ಪ್ರತಿಭಟನೆ ಮಾಡಕ್ಕೆ ಮಧ್ಯಪ್ರವೇಶ ಮಾಡಿದ್ರು.
ಈ ಚಿಂಚೋಳಿ ಭಾಗದ ರೈತರು ನಿಮ್ಗೆ ಬೆಂಬಲ ವ್ಯಕ್ತಪಡಿಸ್ತಾರಾ ನಿಮ್ಮ ಹೋರಾಟಕ್ಕೆ? ಚಿಂಚೋಳಿ ತಾಲೂಕಿನಲ್ಲಿ ಐನಾಪುರ ಭಾಗದಲ್ಲಿ ರೈತರು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿರೋದ್ರಿಂದಲೇ ಇವತ್ತು ನೀಲಿ ಲಕ್ಷ ಅಪ್ರೂವ್ ಮಾಡಕ್ ಸಾಧ್ಯ ಆಗಿದೆ. ಇವತ್ತು 4,000 ಎಕರೆ ಎಡಿಷನ್ ಮಾಡಕ್ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಸರ್.